మాధవ 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 ఎల్లో దైవనో మాధవ అన్సూయ ఏనాయ్తు ಯಾಕೆ ಇಷ್ಟು ಗಾಬರಿಂದ ಮಾಧವ ನೆತ್ತಿಡ್ದು ಕೂಗ್ತಾ ಇದೀಯಾ? ಮಾಧವ ರೂಮಲ್ಲಿ ಕಾಣ್ತಾ ಇಲ್ಲ ರೀ. ಏನ್ ಹೇಳ್ತಾ ಇದೀಯ? ಮಾಧವ ಕಾಣಿಸ್ತಾ ಇಲ್ವಾ? ಇಲ್ಲ ರೀ, ರೂಮಲ್ಲೆಲ್ಲ ಹುಡುಕ್ಬಿಟ್ಟೆ, ಅವ್ನು ಕಾಣ್ತಿಲ್ಲ. ಅಮ್ಮ, ಅಣ್ಣ ರೂಮಲ್ಲಿ ಕಾಣ್ತಿಲ್ಲ ಅಂದ ತಕ್ಷಣ ಇಷ್ಟೊಂದು ಗಾಬರಿ ಆಗ್ಬಿಡದಾ? ಇಲ್ಲೇ ಎಲ್ಲೋ ಹೊರಗೆ ಹೋಗಿರ್ತಾನೆ, ಇಲ್ಲ ಅವ್ರ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಿರ್ತಾನೆ, ಅದಕ್ಕೆ ಇಷ್ಟೊಂದು ಗಾಬರಿ ಆಗದ. ಇರಮ್ಮ, ನಾನೇ ಹೋಗಿ ನನ್ನ ಅಣ್ಣನ ಹುಡುಕೊಂಬರ್ತೀನಿ. ತುಳಸಿ, ಎಲ್ಲಮ್ಮ ನಿಮ್ಮ ಮುದ್ದಿನ ಅಣ್ಣ ಅಷ್ಟೊಂದು ನೀರು ಶಾಸಕೆಲ್ಲ ರೆಡಿನಾ? ಹಾಂ ರೆಡಿ. ಹಾಗಾದ್ರೆ ಕರ್ಕೊಂಡು ಬಾ, ಬಿಂದಿಗೆ ಬಿಂದಿಗೆನೆ ಸುರಿದು ಸೆಲೆಬ್ರೇಟ್ ಮಾಡ್ಬಿಡೋಣ. ತುಳಸಿ, ಇನ್ನೂ ಎರಡು ಎಕ್ಸ್ಟ್ರಾ ಅಷ್ಟದ ನೀರಿನ ಬಿಂದಿಗೆ ಇದ್ರೆ ತಗೊಂಡ್ ಬಾ, ಅಣ್ಣ ತಮ್ಮಂದ್ರ ತಲೆ ಮೇಲೆ ಸುರಿದು ನಾವು ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ನಾವೇನೋ ರೆಡಿನಪ್ಪ, ಅದು ಒಂದು ಕಂಡೀಷನ್, ವಧು ಚೇಂಜ್ ಆಗ್ಬೇಕಷ್ಟೇ. ಬಾಬಾ, ಅಪ್ಪ ಅಮ್ಮ, ತುಳಸಿ ಯಾಕೆಷ್ಟು ಡಲ್ ಆಗಿದ್ದೀರಾ? ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ವಾ? ಹೌದು ಅಪ್ಪ, ಮಾಧುನ್ ಮದುವೆ ಶಾಸ್ತ್ರ ಮುಗಿಸಿ ಆಮೇಲೆ ರಿಲ್ಯಾಕ್ಸ್ ಆಗ್ಬೋದು. ಎಲ್ಲಿ ಅವನು? ಇರಿ, ನಾನೇ ಕರ್ಕೊಂಡು ಬರ್ತೀನಿ. ಗೌತಮ್, ಮಾಧವ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲಪ್ಪ. ಅಮ್ಮ, ಮಾಧವ ಕಾಣಿಸ್ತಿಲ್ವಾ? ಹೌದಪ್ಪ, ಶಾಸ್ತ್ರ ಕನ್ಯಣ ಅಂತ ಬಂದೆ, ಅವನ್ ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಅವ್ನು ನಿಮ್ ಜೊತೆ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನೀವೇ ಅವನನ್ನ ಹುಡ್ಕೊಂಬಂದಿರೋದ್ ನೋಡಿ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಮಾಧವನ್ ನೋಡಿದ್ದು ನಿನ್ನೆ ರಾತ್ರಿ, ಇವಾಗ ನಮ್ಗೆಲ್ಲೂ ಕಾಣಿಸ್ಲಿಲ್ಲ. ಅಮ್ಮ ಹೆದರ್ಕೋಬೇಡಿ, ಮಾ ಇಲ್ಲೇ ಎಲ್ಲೋ ಇರ್ಬೋದು. ಬಹುಶಃ ಅವನು ದೇವಸ್ಥಾನಕ್ಕೆ ಹೋಗಿರ್ಬೋದು, ನಾವು ಹೋಗಿ ಕರ್ಕೊಂಬರ್ತೀವಿ. ಅಮ್ಮ ಆಯ್ತಪ್ಪ. ಗೌತಮ್, ಒಂದ್ ನಿಮಿಷ, ಯಾವುದೇ ಕಾರಣಕ್ಕೂ ಈ ವಿಷಯ ಹೆಣ್ಣಿನ ಕಡೆಯವ್ರು ಗೊತ್ತಾಗೋದು ಬೇಡ, ಇದೇ ದೊಡ್ಡ ಜಗಳಕ್ಕೆ ಕಾರಣ ಆಗುತ್ತಷ್ಟೇ. ಆಯ್ತಮ್ಮ, ಬರ್ತೀವಿ. ಅಮ್ಮ, ನಾನು ಹೋಗಿ ಅಣ್ಣ ನೋಡ್ಕೊಂಡು ಬರ್ತೀನಿ. ಅನ್ಸಯ್ಯ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಗೊತ್ತಾಗ್ಲಿಲ್ಲ. ಯು ಡೋಂಟ್ ಕಾಲ್ ಮಿ ಅಮ್ಮ, ಯು ಕಾಲ್ ಮಿ ಹನಿ. ಹಲೋ, ಹಾಯ್, ಬೈ ಬೈ. ನಂಗೆ ಎಲ್ಲೋ ವಾಟರ್ ನೋಡ್ತಾ ಇದ್ರೆ ನನ್ ಮ್ಯಾರೇಜ್ ನೆನ್ಪಾಗ್ತಿದೆ. ಎಲ್ಲ ಸಂಪ್ರದಾಯವಾಗಿ ಮಾಡಿದ್ರು, ಆಗ ನನ್ಗೆ 16 ವಯಸ್ಸಿತ್ತು. ಅರೇಂಜ್ ಮ್ಯಾರೇಜ್ ಅಲ್ವಾ, ನಂಗ್ ತುಂಬಾ ನಾಚಿಕೆ ಆಗ್ತಿತ್ತಪ್ಪ. ಯು ನೋ, ಊರೈತ್ರು ಇಂಗ್ಲಿಷ್ ನಲ್ಲಿ ಮಂತ್ರ ಹೇಳಿದ್ರು.
ಏನನ್ರಿ ಆಂಟಿ, ಇಂಗ್ಲೀಷಲ್ಲಿ ಮಂತ್ರ ಹೇಳಿದ್ರ? ಇದು ನಂಗೆ ಗೊತ್ತೇ ಇರಲಿಲ್ಲ. ನೀನು ಓದಿದ್ರೆ ಗೊತ್ತಾಗ್ತಿತ್ತು, ನೀನ್ ಸ್ಟಡಿ ಮಾಡಿಲ್ಲ ನೋಡು, ಹಾಗಾಗಿ ನಿಂದಿದೆಲ್ಲ ಗೊತ್ತಿಲ್ಲ. ಏನೆಲ್ಲ ನನ್ನ ಸೀ ಮಾಡ್ತಾ ಇದ್ದೀರಾ? ಬೇಗ ಬೇಗ ಎಲ್ಲೋ ಹೊಟ್ರನ್ನ ಹಾಕಿ, ಟೈಮ್ ಆಗ್ತಾ ಇದೆ. ಮೀರಾ, ಅರಿಶಿನ, ಅರಿಶಿನದ ನೀರು ಮಂಗಳಕರವಾದದ್ದು. ಇದನ್ನ ಯಾಕೆ ಹಾಕಿಸ್ತಾರೆ ಗೊತ್ತಾ? ನಿನ್ನ ನಿನ್ನ ತಾಯಿ ಮನೆಯ ಎಲ್ಲ ದೋಷಗಳು ಪೀಡೆಗಳು ಪರಿಹಾರ ಆಗಲಿ ಅಂತ. ಈ ಅರಿಶಿನ ನಿನ್ನನ್ನ ಮಡಿವಂತಳನ್ನಾಗಿಸುತ್ತೆ, ನಿನ್ನ ಮುಂದಿನ ಜೀವನ ಸದಾ ಸುಮಂಗಲಿಯಾಗಿರೋ ಹಾಗೆ ಮಾಡಿಸುತ್ತೆ. ಅತ್ತೆ, ಯಾಕೆ ಡಲ್ಲಾಗಿದ್ದೀರಾ? ಏನಾಯ್ತು?
ನೋವಾಗ್ತಾ ಇದೆಯಾ? ಹಾಗೇನಿಲ್ಲ, ಸ್ವಲ್ಪ ಅಷ್ಟೇ. ಈ ಸ್ವಲ್ಪ ನೋವು ಇನ್ನು ಸ್ವಲ್ಪತ್ತಲ್ಲಿ ಹೋಗ್ಬಿಡುತ್ತೆ. ಹೇಗೇಳು? ಅರಿಶಿನ ನಿನ್ನ ಗಾಯದ ಮೇಲೆ ಬಿದ್ದಿದೆಯಲ್ಲ, ಅದು ನಿನ್ನ ಗಾಯನ ವಾಸಿ ಮಾಡಿಬಿಡುತ್ತೆ. ಅರಿಶಿನಕ್ಕಿರೋ ಶಕ್ತಿನೇ ಅಂಥದ್ದು. ಎಂಥ ನೋವೇ ಇರಲಿ, ಹೋಗಿಸ್ಬಿಡುತ್ತೆ. ಈ ಅರಿಶಿನ ಈ ಗಾಯ ಮಾತ್ರ ಅಲ್ಲ, ನಿನ್ನ ಜೀವನದಲ್ಲಿರೋ ಎಲ್ಲ ನೋವನ್ನು ಹೋಗಿಸಿ ನೀನು ಸಂತೋಷವಾಗಿ ನಗ್ನಗ್ತಾ ಇರು. ಇರಾ, ಕಣ್ಣು ಮುಚ್ಕೋ. ಯಾಕೆ? ಕಣ್ಣು ಮುಚ್ಕೋ, ಹೇಳ್ತೀನಿ. ಈಗ ಕಣ್ಣು ಬಿಡು. ಅಮೃತ, ಏನಿದು? ಒಂದು ಚಿಕ್ಕ ಉಡುಗೊರೆ. ಇದನ್ನೆಲ್ಲ ಯಾಕೆ ತರಕ್ಕೋದೆ ಅಮೃತ? ನೀನು ಬಂದಿರೋದೇ ನನಗೊಂದು ದೊಡ್ಡ ಉಡುಗೊರೆ. ನಿಜ, ಬಂದಿದ್ದೀನಿ. ಈ ಒಡವೆಗಳು ಮಲಬಾರ್ ಚಿನ್ನ ಮತ್ತು ವಜ್ರಗಳ ಅಂಗಡಿಯಲ್ಲಿ ಇಷ್ಟಪಟ್ಟು ಸಿಗದೆ ಬೇಸರದಿಂದ ಬಂದಿಯಲ್ಲ, ಅದೇ ಒಡವೆಗಳು. ಸ್ನೇಹಿತೆ, ಹಾಗಿದ್ಮೇಲೆ ನಿನ್ನ ಮನಸ್ಸನ್ನು ನಾನು ಅಷ್ಟು ಅರ್ಥ ಮಾಡ್ಕೊಳ್ದೇ ಇರ್ತೀನಾ? ಧಾರೆಗೆ ನೀನು ಇದನ್ನೇ ಹಾಕೋಬೇಕು. ಖಂಡಿತ ಅಮೃತ, ನಾನು ಇದನ್ನೇ ಹಾಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಗೌರಿ ಪೂಜೆಗೆ ಹೊತ್ತಾಗ್ತಿದೆ, ಹೋಗೋಣ ಬಾ. ಸರಿ. ಯಾವುದೇ ರೀತಿ ವಿಘ್ನಗಳು ಆಗದೆ ಇರುವಾಗೆ ನೋಡ್ಕೊಳಪ್ಪ. ಸುಕನ್ಯಾ, ಮಾಧವ ತಾಯಿ ಕಡೆ ಅವರಿಗೆ ಬರ ಕೇಳಿದ್ಯಾ? ಹೇಳಿ, ಬಂದಿದ್ದೀರಿ. ಇನ್ನೇನು ಬಂದಿರ್ತಾರೆ? ಬಂದೇ ಬಿಟ್ರಲ್ಲ. ತೊಂದರೆ ಆಗದೆ ಇರೋ ಹಾಗೆ ನನ್ನ ಮಾಧವನ ಮದುವೆನ ನಿರ್ವಿಘ್ನವಾಗಿ ನಡೆಸು. ನನ್ನ ಮಗ ಎಲ್ಲೇ ಇದ್ರು ಬಂದು ನಮ್ಮನ್ನು ಸೇರೋ ಹಾಗೆ ಮಾಡು ತಾಯಿ, ಮಾಡು. ದಿನ ದಿನ ನನ್ನ ಪಿ ದಿನ ದಿನ ನನ್ನ ದಿನ ದಿನ ನನ್ನ ದೋ.
ಅಮೃತ ಬಾ ಕೂತ್ಕೋ. ನಾನು ಯಾಕೆ ಮೀರಾ, ನಿಮ್ಮ ಅತ್ತೆಯವರಿದ್ದಾರೆ, ಶಾರದಕ್ಕ ಅವರಿದ್ದಾರೆ, ರೇಣುಕಾ ಮೀನಾ ಕುಮಾರಿನೂ ಇದ್ದಾರೆ, ಅವ್ರಿಗೆ ಕೊಡು. ಅವ್ರಿಗೆ ಕೊಡ್ತೀನಿ, ಅವ್ರ ಜೊತೆಗೆ ನೀನು ಕೂತ್ಕೋ, ನಿನಗೂ ಬಾಗಿನ ಕೊಡ್ತೀನಿ. ಚಿಕ್ಕ ಮಕ್ಕಳ ಥರ ಮಾತಾಡಬೇಡ ಮೀರಾ. ನಾವು ಬಾಗಿನನ ತಗೊಳ್ಳೋ ಹಾಗಿಲ್ಲ, ಗಂಡಿನ ಮನೆ ಕಡೆ ಮುತ್ತೈದೆಯರಿಗೆ ಮಾತ್ರ ಕೊಡಬೇಕು. ಅದು ನನಗೆ ಗೊತ್ತು, ಶಾಸ್ತ್ರದ ಪ್ರಕಾರ ಅವ್ರಿಗೆ, ನನ್ನ ಆಸೆ ಪ್ರಕಾರ ನಿನಗೆ. ಪ್ಲೀಸ್ ಅಮೃತ, ಇಲ್ಲ ಅನ್ಬೇಡ. ನೀನು ಹಠಮಾರಿ ಅಂತ ಗೊತ್ತು. ಸರಿ ಬಾ ಕೊಡು. ಅದು ನಮ್ಮ ಅಣ್ಣ ಎಲ್ಲೂ ಕಾಣಿಸ್ತಿಲ್ಲ, ಅವನ ಹುಡುಕೊಂತ ಈ ಕಡೆಗೆ ಬಂದೆ. ಜನರೇಟರ್ ರೂಮಲ್ಲಿ ಬಂದ್ಬಿಡ್ತು, ನಿಮ್ಮ ಅಣ್ಣ ಎಲ್ಲ ಮಾ ಸಿಗ್ತಾನೆ, ಹೋಗು, ಅಲ್ಲೇ ಎಲ್ಲ ಇರ್ಬೋದು, ಹೋಗಿ ಹುಡುಕೋಗು. ಹೋಗಮ್ಮ ಕಡೆ. Thank you.
ಬರ್ತೀರಾ? ಬರ್ತೀನಮ್ಮ. ಸರಿ ಅತ್ತೆ. ಅತ್ತೆ ಒಂದ್ ನಿಮಿಷ. ಅತ್ತೆ ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ಇಲ್ವಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಸುಳ್ಳು ಹೇಳಬೇಡಿ ಅತ್ತೆ, ನಿಮ್ಮ ಮುಖ ಹೇಳ್ತಿದೆ ಏನೋ ಆಗಿದೆ ಅಂತ. ನಿಜ ಹೇಳಿ. ಏನಿಲ್ಲಮ್ಮ, ಅದು ಹೊಸ ಜಾಗ ನೋಡು, ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ, ಅದಕ್ಕೆ ಹಾಳಾಗಿರಬೇಕು. ನಿಜವಾಗ್ಲೂ ಅಷ್ಟೇನಾ? ಅಷ್ಟೇನಮ್ಮ ಮೀರಾ, ಯಾಕೆ ಕೇಳ್ತಾ ಇದೆಯಾ? ಕೇಳಬೇಕು ಅಂತ ಅನ್ನಿಸ್ತು. ಏನೇನು ಯೋಚನೆ ಮಾಡಬೇಡ, ಪೂಜೆ ಮುಂದುವರಿಸು. ಸರಿ ಅತ್ತೆ. ಮೀರಾ, ಏನ್ ಈಗ್ಲಿಂದನೇ ನಿಮ್ಮ ಅತ್ತೆಗೆ ತುಂಬಾ ಕಾಳಜಿ ತೋರಿಸ್ತಿದ್ಯಾ? ಅತ್ತೆ ಅಮ್ಮನ ಸಮ ಅಲ್ವಾ, ಅದಕ್ಕೆ. ಆದ್ರೂ ಅವ್ರಿಗೇನೂ ಆಗಿದೆ, ನನ್ನಿಂದ ಮುಚ್ಚಿಟ್ಟು ಹೋದ್ರು ಅಂತ ಅನಿಸ್ತಿದೆ. ಹಾಗೆಲ್ಲ ಏನೂ ಆಗಿರಲ್ಲ, ಬಾ ದೇವ್ರ ಹತ್ರ ಬೇಡ್ಕೋ, ಯಾರಿಗೂ ಏನೂ ಆಗದೆ ಈ ಮದ್ವೆ ನಿರ್ವಿಘ್ನವಾಗಿ ನಡೀಲಿ ಅಂತ. ಹೌದು ಮೀರಾ, ಒಳ್ಳೆಯವ್ರನ್ನ ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಪೂಜೆ ಕಾರ್ಯ ಮುಂದುವರಿಸು. ಸರಿ ಅನನ್ಯ. ಹಾಯ್ ತುಳ್ಸಿ, ಹೌ ಆರ್ ಯು? ಏನಾಯ್ತು, ಯಾಕೆ ಡಲ್ಲಾಗಿದ್ಯಾ? ನಡೀತಾರದು ನಿಮ್ಮ ಅಣ್ಣನ ಮದ್ವೆ, ಈ ಮದ್ವೆಗೋಸ್ಕರ ನೀನು ಎಷ್ಟು ಕಷ್ಟಪಟ್ಟಿದ್ಯಾ? ಈ ಟೈಮಲ್ಲಿ ನೀನು ಎಷ್ಟು ಹ್ಯಾಪಿ ಆಗಿರ್ಬೇಕು. ಏನಾಯ್ತು ಈಗ, ಯಾರಾದರೂ ಬೈದ್ರಾ? ಪ್ಲೀಸ್ ತುಳ್ಸಿ, ಏನಾಯ್ತು ಅಂತ ಹೇಳು. ಪ್ರಶಾಂತ್, ಅಣ್ಣ ಎಲ್ಲೂ ಕಾಣಿಸ್ತಿಲ್ಲ. ವಾಟ್, ಮಾಧವ ಅವರು ಕಾಣಿಸ್ತಿಲ್ವಾ? ತುಳ್ಸಿ, ಅಯ್ಯಯ್ಯೋ, ಏನ್ ಹೇಳ್ತಿದ್ಯಾ ತುಳ್ಸಿ? ನಿಮ್ ಅಣ್ಣ ಮಾಧವ ಓಡೋಗ್ಬಿಟ್ನ, ಎಲ್ರು ಕೇಳಿಸಿ. ಪ್ಲೀಸ್ ಯಾರಿಗೂ ಹೇಳ್ಬೇಡಿ, ನಮ್ಮಣ್ಣ ಏನ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಎಲ್ಲೋ ಹೋಗಿದ್ದಾನೆ, ಬೇಗ ಬಂದ್ಬಿಡ್ತಾನೆ. ಇಲ್ಲೇ ಎಲ್ಲೋ ಹೋಗಿದ್ರೆ ಹೇಳ್ಬಿಟ್ಟು ಹೋಗ್ತಿದ್ದ, ಹೀಗೆ ಹೇಳ್ದೆ ಕೇಳ್ದೆ ಹೋಗ್ತಿರ್ಲಿಲ್ಲ. ಹಾಗಾದ್ರೆ ಖಂಡಿತ ಮಾಧವ ಓಡೋಗಿದ್ದಾನೆ ಇನ್ನೊಂದ್ ಮೀರಿನ ಜೊತೆ. ಇಲ್ಲ. ಹಲೋ, ಹಾಯ್, ಬಾಯ್ ಬಾಯ್. ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದೀಯಾ, ಕಾಣಿಸ್ತಾ ಇಲ್ಲ ಅಂತ. ಇದೇನ್ ಬಟ್ಟೆ ಒಡವೇನ, ಹೋದ್ರೆ ಹೋಗ್ಲಿ ಅನ್ನೋದಕ್ಕೆ ಮ್ಯಾರೇಜ್ ಬಾಯ್ ಮಿಸ್ಸಿಂಗ್. ಅಲ್ಲ, ಮದ್ವೆ ತಯಾರಿ ಮಾಡೋದ್ ಬಿಟ್ಬಿಟ್ಟು ಇಲ್ಲೇನ ಮಾಡ್ತಾ ಇದ್ದೆ ಪ್ರಶಾಂತ? ವರ್ಷಾ, ಯಾಕಮ್ಮ ಅಂತ ಹೇಳಿದ್ರೆ ಏನಾಯ್ತು? ಅಂಕಲ್, ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಏನಮ್ಮ ಅದು? ಅಲ್ಲೋ, ಹಾಯ್, ಬಾಯ್ ಬಾಯ್. ವರ್ಷ, ವೈ ಯು ಬಿಲ್ಡಪ್ಪಿಂಗ್ ಡೈರೆಕ್ಟ್ ಟೆಲ್ಲಿಂಗ್? ಏನಮ್ಮ ಅದು? ಅದು ಮಾಧವ ಕಾಣಿಸ್ತಿಲ್ವಂತೆ. ಮಾಧವ ಕಾಣಿಸ್ತಾ ಇಲ್ವಾ? ಹೌದು ಅಂಕಲ್. ಏನಮ್ಮ ವರ್ಷ, ತಮಾಷೆ ಮಾಡೋ ಸಮಯನ ಇದು? ಇರು, ಪಂಡಿತರು ಬಂದ್ರು. ಪಂಡಿತ್ರೆ, ಇವ್ರು ಹೇಳ್ತಾ ಇರೋ ಮಾತು ಸತ್ಯನ? ಮಾಧವ ಕಾಣ್ತಾ ಇಲ್ಲಂತೆ. ಅಯ್ಯೋ ಅಂಕಲ್, ಅವ್ರು ಸುಮ್ಮನಿರೋದು ನೋಡಿದ್ರೆ ಗೊತ್ತಾಗ್ತಿಲ್ವಾ ನಾನು ಹೇಳ್ತಿರೋದೆಲ್ಲ ನಿಜ ಅಂತ? ಪಂಡಿತ್ರೆ ಹೇಳಿ. ಪಂಡಿತ್ರೆ, ಸೀನ್ ನೋಡ್ತಾ ಇದ್ರೆ ನಮ್ಮ ಚೋರ ಶಶೀಂದ್ರ ಮಾಧವನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಲೇ ಗಜೇಂದ್ರ, ಮುಂದೆ ನಿಂದೆ ಶಾದಿಕ್ಕೆ ದುನಿಯಾ ಕಣೋ. ಮುಹೂರ್ತಕ್ಕೆ ಇನ್ನು ಅರ್ಧ ಗಂಟೆ ಇಲ್ಲ, ಈ ಸಮಯದಲ್ಲಿ ಮಾಧವ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ನೀನು ತಮಾಷೆ ಮಾಡ್ತಾ ಇದ್ದೀರಾ? ಪಂಡಿತ್ರೆ, ಏನಾಯ್ತು ಅಂತ ಈಗಲಾರು ಹೇಳಿ. ಗೊತ್ತಿಲ್ಲ ಗೌಡ್ರೆ, ಏನಾಯ್ತು, ಎಲ್ಲಿ ಹೋದ ಏನೂ ಗೊತ್ತಿಲ್ಲ. ಪಂಡಿತ್ರೆ, ದಯವಿಟ್ಟು ನನ್ನ ಮೇಲೆ ಸೇಡು ತೀರಿಸ್ಕೊಳ್ಬೇಡಿ. ನನ್ನ ಮನೆತನದ ಮರ್ಯಾದೆನ ಹರಾಜು ಹಾಕ್ಲೇಬೇಕು ತೀರ್ಮಾನ ಮಾಡಿಬಿಟ್ಟಿದ್ದೀರಾ? ಅಲ್ಲ, ಮಾಧವನ ತಂದೆಯಾಗಿ ನೀವು ಕೂಡ ಉತ್ತೇನ್ರಿ ಇದು? ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳೋದು? ನಿಮಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗತ್ತೆ, ಆದರೆ ಏನಾಯ್ತು ಅಂತ ಅವ್ರಿಗೆ ಹೇಳೋಕ್ಬಿಡಿ.
ಹೇಳಿ ಪಂಡಿತ್ರೆ. ನೀವು ಹೇಳ್ತಿರೋದೆಲ್ಲ ಕೇಳ್ತಾ ಇದ್ರೆ ಎಲ್ಲ ವಿಚಿತ್ರ ಅನಿಸ್ತಾ ಇದೆ. ರಾತ್ರಿ ಎಲ್ಲ ರೂಮ್ನಲ್ಲಿ ಮಲಗಿದ ಮಾಧವ ಕಾಣಿಸ್ತಾ ಇಲ್ಲ ಅಂದರೆ ಸಮಥಿಂಗ್ ಇಸ್ ರಾಂಗ್, ಏನೋ ಆಗ್ತಾ ಇದೆ. ಮದುವೆ ಇಷ್ಟ ಇಲ್ಲದೆ ಬೇರೆ ಹುಡುಗನ ಇಷ್ಟಪಟ್ಟು ಹೋದ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ವೀರ ಮಾಧವ ಇಬ್ಬರು ಲವ್ ಮಾಡಿ ಮದುವೆ ಆಗೋಕೆ ಹೊರಟವರು. ಅದೆಲ್ಲ ಏನೂ ಇಲ್ಲ, ಈ ಪ್ರೀತಿ ಪ್ರೇಮ ಎಲ್ಲ ಬರೀ ನಾಟಕ. ಅಪ್ಪ ಮಗ ಇಬ್ರು ಸೇರಿ ನನ್ನ ಮಗಳು ಬಾಳನ್ನ ನನ್ನ ಮರ್ಯಾದನ ಹಾಳು ಮಾಡ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ. ಆಗಲ್ಲ ಅನ್ಕೊಂಬಿಡಿ ಅಂಕಲ್, ಮಾಧವ ದೇವಸ್ಥಾನಕ್ಕೇನಾದ್ರೂ ಹೋಗಿರ್ಬೋದು, ಬನ್ನಿ ಹುಡ್ಕೋಣಂತೆ. ಬೆಳಿಗ್ಗೆಯಿಂದ ಅವ್ರು ಹುಡುಕಿದ್ರೆ ಸಿಕ್ಕಿಲ್ಲ, ಈಗ ನಾವು ಹೋಗಿ ಹುಡುಕಿದ್ರೆ ಸಿಗ್ತಾನ ಅವನು. ಇನ್ನು ನನ್ನ ಮಗಳು ಮದುವೆ ನಡೆದಾಗೇನೆ ಹಸೆಮಣೆವರೆಗೂ ಹೆಣ್ಣು ಬಂದು ಮದುವೆ ನಿಂತು ಹೋಯ್ತು ಅಂದ್ರೆ ಜನಗಳು ಮಾತಾಡೋ ರೀತಿನೇ ಬೇರೆ. ಅವಳು ಜಾತಕ ಸರಿ ಇಲ್ಲ, ಗ್ರಾಹಕತಿ ಚೆನ್ನಾಗಿಲ್ಲ ಅಂತ ಬಾಯಿ ಬಂದ ಮಾತಾಡ್ತಾರೆ. ಅದನ್ನ ಕೇಳಿಸ್ಕೊಂಡು ನಾನು ಯಾಕೆ ಜೀವಂತವಾಗಿರ್ಲಿ? ಅಂಕಲ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಈ ಮದುವೆ ನಿಂತ್ರೆ ತಾನೇ ಸಮಸ್ಯೆ. ನೀವೇನು ಯೋಚನೆ ಮಾಡಬೇಡಿ, ಈ ಮದುವೆ ನಡೆದೆ ನಡೆಯುತ್ತೆ. ಆದ್ರೆ ಮಾಧವನ್ ಜೊತೆ ಅಲ್ಲ, ಗಜೇಂದ್ರನ್ ಜೊತೆ. ಮಾಧವ ಜೀವಂತವಾಗಿರ್ಬೇಕು ಅಂದ್ರೆ ನೀನ್ ಈ ಮದುವೆಗೆ ಒಪ್ಪಿಕೊಳ್ಳೇಬೇಕು. ನೀರ ಒಪ್ಪಬೇಕಲ್ಲ ಇದಕ್ಕೆ. ಓ ಮೈ ಗಾಡ್, ವರ್ಷ ಹೇಳ್ತಿರೋದು 100% ಕರೆಕ್ಟ್. ಇದಕ್ಕೂ ಮುಂಚೆ ಗಜೇಂದ್ರನ್ ಜೊತೆ ಮ್ಯಾರೇಜ್ ಅಂತ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರಿ, ಆಮೇಲೆ ಮಾಧವನ್ಗೋಸ್ಕರ ಅದನ್ನ ಕ್ಯಾನ್ಸಲ್ ಮಾಡಿದ್ರಿ. ಈಗ ನೋಡಿದ್ರೆ ಮಾಧವನ್ನೇ ಇಲ್ಲ. ಈಗ ಅದು ಇದು ಯೋಚನೆ ಮಾಡದೆ ಗಜೇಂದ್ರನ್ ಜೊತೆ ಮ್ಯಾರೇಜ್ನ ಕಂಟಿನ್ಯೂ ಮಾಡಿಬಿಡಿ. ಅಂಕಲ್, ಯೋಚನೆ ಮಾಡಬೇಡಿ, ಈಗ ನಮಗೆ ಬೇರೆ ಯಾವ ದಾರಿನೂ ಇಲ್ಲ. ಪ್ಲೀಸ್ ಬೇಡ ಅನ್ಬೇಡಿ, ವೀರಾಗೆ ಯಾವ ಕಳಂಕನೂ ಅಂಟ್ಕೋಬಾರ್ದು. ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಂಟಿ, ನಿಮಗೆ ಒಂದು ಮಗಳಿದ್ದು ಅವಳಿಗೆ ರೀತಿ ಎಲ್ಲ ಆಗಿದ್ದಿದ್ರೆ ನೀವು ಅವಳನ್ನ ಗಜೇಂದ್ರನ್ ಕೊಟ್ಟು ಮದುವೆ ಮಾಡ್ತಿದ್ರೋ ಇಲ್ವೋ? 100% ಇಮಿಡಿಯೇಟ್ ಆಗಿ ಒಪ್ಕೊಂಡ್ಬಿಡ್ತಿದ್ದೆ. ಅಂಕಲ್, ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಮೀರಾನ ಗಜೇಂದ್ರ ಕೊಟ್ಟು ಮದುವೆ ಮಾಡಿ. ಅಲ್ಲೋ, ಹಾಯ್ ಬೈ ಬೈ, ಎಲಿಫೆಂಟ್ ಗೋ ಗೆಟ್ ರೆಡಿ, ಗಜ 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 ಕಿಸರಿ, ಗೋ ಗೆಟ್ ರೆಡಿ. Thank you.
ಓಯ್ ಕೋಯ್ ಸುಕ್ಕು ಸುಕ್ಕು ಡಾರ್ಲಿಂಗ್. ಏನ್ರಿ? ಅಲ್ಲ ಸುಕ್ಕು, ಇಲ್ಲಿ ನಡೀತಾ ಇರೋದೆಲ್ಲ ಕನ್ಸು ನನ್ಸು ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಕನ್ಸು ಎಲ್ಲಿಂದ ಬಂತು ರೀ? ಎಲ್ಲ ನಮ್ ಕಣ್ಣು ಮುಂದೆನೆ ನಡೀತಿದ್ಯಲ್ಲ, ಲೈವ್ ಶೋ ರೀ ಇದು. ಇಲ್ಲ ಸುಕ್ಕು, ಇಲ್ಲಿ ಏನ್ ನಡೀತಾ ಇದೆ ಅಂತ? ಅಲ್ಲ, ಮಾಧುವಂಗೂ ಮೀರಂಗೂ ಮದುವೆ ಆಗಿ ನಮ್ ಕನ್ಸೆಲ್ಲ ನನ್ಸಾಗೋಗುತ್ತೆ, ಎಲ್ಲ ಆಸ್ತಿನೂ ನಮ್ದಾಗೋಗುತ್ತೆ ಅಂತ ನಾನು ಎಷ್ಟೊಂದು ಸಂತೋಷವಾಗಿದ್ದೆ. ಆದ್ರೆ ರಾತ್ರಿ ಕಣ್ಮುಚ್ಚಿ ಬೆಳಗ್ಗೆ ಕಣ್ ಬಿಡೋಷ್ಟರಲ್ಲಿ ಮಾಧುವ ಕಾಣಿಸ್ತಾ ಇಲ್ಲ. ಅವನ್ ಜಾಗದಲ್ಲಿ ಅವನ್ ಬದ್ಲಿಗೆ ನಮ್ ಗಜೇಂದ್ರ ಮದುಮಗ ಆಗಿ ತಯಾರಾಗಿ ಕೊಟ್ಟಿದ್ದಾನೆ. ಇದೆಲ್ಲ ಅಯೋಮಯವಾಗಿದೆ. ಎಲ್ಲ ಬದಲಾವಣೆಗೂ ನಿಮ್ ಮಕ್ಕ ರಾಜೇಶ್ವರಿನೇ ಕಾರಣ. ಎಂತ ಕೆಲ್ಸ ಮಾಡ್ಸೋದೆಲ್ಲ ಅವರೇ ತಾನೇ. ಮೀರನ್ ಮದ್ವೆ ಮಾಧವನ್ ಜೊತೆ ಆಗೋದ್ರೆ ಎಲ್ಲ ಆಸ್ತಿ ಅವ್ರ ಕೈ ತಪ್ಪುತ್ತೋ ಅಂತ ಮಾಧವನ್ನ ಕಣ್ಮರೆ ಮಾಡಿಸ್ಬಿಟ್ಟಿದ್ದಾರೆ. ಆದ್ರೂ ಸುಕ್ಕು, ಇಷ್ಟೊಂದ್ ಜನದ ಮಧ್ಯ ಆ ಮಾಧವನ್ನ ಹೇಗ್ ಕಿಡ್ನಾಪ್ ಮಾಡಿಸ್ರು ಅಂತೀನಿ. ಅದೂ ಅಲ್ದೆ ಆ ಗಜೇಂದ್ರ ಮೀರನ್ಗೆ ಹೇಗ್ ತಾಳಿ ಕಟ್ತಾನೆ? ಮೀರಾ ಇದೆಲ್ಲ ಗೊತ್ತಾದ್ರೆ ಮದ್ವೆ ಹೇಗ್ ಒಪ್ಕೋತಾಳೆ? ಇದನ್ನೆಲ್ಲ ನೆನ್ಸ್ಕೊಂಡು ನನ್ ತಲೆ ಸಿಡಿತಾ ಇದೆ. ತಲೆ ಕೆಡಿಸ್ಕೊಳ್ಳೋದಕ್ಕೆ ಕೆಡಿಸ್ಕೊಳ್ದೆ ಯಾವ್ದಕ್ಕೂ ತಲೆ ಕೆಡಿಸ್ಕೋತೀರಲ್ಲ ನೀವು. ಅಯ್ಯೋ, ನಾನ್ ಏನ್ ಮಾಡ್ಲಿ ಸುಕ್ಕು, ಈ ವಿಷಯನೆಲ್ಲ ಹೇಳೋಣ ಅಂತ ಮೀರನ್ ಹತ್ರಕ್ಕೆ ಹೋದೆ. ಅಲ್ಲಿ ಅಕ್ಕಯ್ಯ ಗಜೇಂದ್ರ ಇಬ್ರು ಸೇರಿ ಒಳ್ಳೆ ಸರ್ಪಗಾವಲು ಹಾಕ್ಬಿಟ್ಟಿದ್ದಾರೆ, ನನ್ನ ಹತ್ರ ಹೋಗಕ್ಕೆ ಬಿಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಹೆಡ್ ಪೇನ್ಗೆ ನನ್ ಡೆತ್ ಸರ್ಟಿಫಿಕೇಟ್ ಬಂದ್ಬಿಡ್ತೇನೋ ಅಂತ ಭಯ ಆಗ್ತಾ ಇದೆ. ರೀ, ಗಜೇಂದ್ರ ಜೊತೆ ಮೀರನ್ ಮದ್ವೆ ಏನಾದ್ರು ಆಗೋದ್ರೆ ನಮ್ ಕೈಗೆ ಚೊಂಬೆ ಕಟ್ಟಿ. ಅಲ್ಲ ಅಲ್ಲ, ನಿಮ್ಮ ಅಕ್ಕ ನಮ್ ಕೈ ಚೊಂಬನು ಕೊಡಲ್ಲ, ತೆಂಗಿನಕಾಯಿ ಚಿಪ್ಪೆ ಕಟ್ಟಿ. ಅದಕ್ಕೇನಾದ್ರು ಯೋಚನೆ ಮಾಡ್ರಿ ಅಂದ್ರೆ ಕೆಲ್ಸಕ್ ಬರ್ದಿರೋದೆಲ್ಲ ಯೋಚನೆ ಮಾಡ್ತಿರಲ್ಲ ನೀವು. ಡೋಂಟ್ ವರಿ ಸುಕ್ಕು, ಮೀರನ್ ಮದ್ವೆ ಮಾಧುವನ್ ಜೊತೆ ನಡೀತಾ ಇದ್ರು ಪರವಾಗಿಲ್ಲ, ಆದ್ರೆ ಆ ಗಜೇಂದ್ರ ಜೊತೆ ಮಾತ್ರ ನಮ್ ಮೀರಾ ಮದ್ವೆ ನಡೀಕೂಡ್ದು. ಅದನ್ನ ನಡೆಯೋದಕ್ಕೂ ನಾನ್ ಬಿಡೋದಿಲ್ಲ. ಏನ್ರಿ ಮಾಡ್ತೀರಾ? ಅದು ಸುಕ್ಕು, ನನ್ ಮೊಬೈಲ್ ಅಲ್ಲಿ ಆ ಗಜೇಂದ್ರನ್ ಬಗ್ಗೆ ಟ್ರೈಲರ್ ಇದೆಯಲ್ಲ, ಅದನ್ನ ನಮ್ಮ ಅಣ್ಣ ಹಿಂಗ್ ತೋರಿಸ್ಬಿಡ್ತೀನಿ, ಆಗ ಸಿನಿಮಾ ಕತೆ ಚೇಂಜ್, ಗಜೇಂದ್ರ ಔಟ್. ಹೆಂಗೆ? ಸೂಪರ್ ಐಡಿಯಾ. ಅಯ್ಯೋ, ಅದನ್ನೇ ಮರ್ತೋಗಿದ್ದೆ ರೀ ನಾನು. ಪಾಪ ಗಜ, ಆಲ್ವೇಸ್ ಅನ್ಲಕ್ಕಿ. ಆದ್ರೆ ಸುಕ್ಕು, ಈ ಮಾಧುವ ಏನಾದ ಅಂತ ಹೇಗಾದ್ರೂ ಮಾಡಿ ಕಂಡುಹಿಡಿಬೇಕು. ಆದ್ರೆ ಹೇಗೆ? ಗಜ 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 ಗಜೇಂದ್ರ. ಎಸ್ ಮಗ, ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಸದ್ದಾಗಿರ್ಬೇಕು ಕಣ್ಲ. ಏ, ಇಷ್ಟು ಚೆನ್ನಾಗಿ ಕಾಣ್ತಿದ್ಯ ಗೊತ್ತಾ? ಒಳ್ಳೆ ರಾಜ್ಕುಮಾರ ಕಾಣಂಗ್ ಕಾಣ್ತಿದೆ ಕಣ್ಲ. ಲೇ ಗೆಂಡತಿಮ್ಮ, ಹೊಸ ತಲೆ ಬಗಸ್ಲ. ಅಲ್ಲಮ್ಮ, ಮಾಧವನ್ನ ಕಿಡ್ನಾಪ್ ಮಾಡಕ್ಕೆ ಅಂತ ನಾವು ಸೆಟ್ ಮಾಡಿದ ಹುಡುಗರು ಕಿಡ್ನಾಪ್ ಮಾಡಿಲ್ಲ. ಆ ವರ್ಷ ಧನಲಕ್ಷ್ಮಿ ಕೂಡ ಈ ಕೆಲಸ ಮಾಡಿಲ್ಲ, ಆದ್ರೂ ಬೆಳಗ್ಗೆಯಿಂದ ಮಾಧವ ಕಾಣ್ತಿಲ್ಲ. ಅಂದ್ರೆ ಈ ಕೆಲಸ ಮಾಡಿದವ್ರು ಯಾರು? ಇಂಥ ಒಳ್ಳೆ ಕೆಲಸಕ್ಕೆ ಕಾರಣಕರ್ತ ಆದ ವ್ಯಕ್ತಿ ಏನಾದ್ರೂ ನನಗೆ ಸಿಕ್ಕಿದ್ರೆ ಅವನ ಕಾಲಿಗೆ ಬಿದ್ದು ಆಶೀರ್ವಾದ ತಕೊಂಡು ಆಮೇಲೆ ನಾವೇನಿದ್ರು ಆಸೆ ಮನೆ ಇರೋದು. ಏನಂತೀಯ? ನೀನು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಲೇಬೇಕಾ? ಯಾಕಮ್ಮ ಹಿಂಗ್ ಕೇಳ್ತೀಯ? ಅಲ್ಲ, ಮಾಡ್ಲೇಬೇಕಾ? ಲೇ ಮಗ, ಅಲ್ ನೋಡ್ಲ ಬರ್ತಾ ಇದಾರೆ. ನಿನ್ನ ಮಾಧವ ಜೀವಂತವಾಗಿರ್ಬೇಕು ಅಂದ್ರೆ ನೀನ್ ಈ ಮದುವೆಗೆ ಒಪ್ಕೊಳ್ಳೇಬೇಕು. ಮಗ, ಅಲ್ ನೋಡ್ಲ ಬರ್ತಾ ಇದಾರೆ.
ಮವಯ್ಯ ನೀವ ಈ ಕೆಲಸ ಮಾಡಿದ್ದು? ಹೇಗೆ? ಸರಿ ಮಾಡಿ, ಬಾಯ್ ಬಾಯ್. ಬಿಸ್ನೆಸ್ನಲ್ಲಿ ಎಷ್ಟೇ ಎದುರಾಳಿಗಳಿದ್ರು ಅವ್ರನ್ನ ಎದುರಿಸೋಕೆ ಯಾವತ್ತೂ ನಾನು ತಪ್ಪುದಾರಿ ಹಿಡ್ತಿರಲಿಲ್ಲ. ಇವತ್ತು ನನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ನನ್ನ ಕೈದ ತಪ್ಪು ಕೆಲಸ ಮಾಡಿಸ್ಬಿಟ್ಟೆ ನೀನು. ಯಾಕಂದರೆ ನನಗೆ ನಾನು ನನ್ನ ಹೆಂಡತಿ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು. ನನ್ನ ಮಗಳ ಸಂತೋಷನೇ ನನಗೆ ಮುಖ್ಯ. ಮಾವಯ್ಯ ನಿಜವಾಗ್ಲೂ ಕೆಲಸ ಮಾಡಿದ್ದು ನೀವೇನ ಮಾವಯ್ಯ? ಯಾಕೆ ಹಂಗ ಕೇಳ್ತೀಯ? ಅಲ್ಲ ಮಾವಯ್ಯ, ಬಡಿ ಬಡಿ ಕೆಟ್ಟು ಬೈಗಳ ಕಂಡ್ರೇ ಆಗಲ್ಲ ನಿಮ್ಗೆ. ಅಂಥದ್ರಲ್ಲಿ ಮಾಧವನ್ನ ಪ್ರಜ್ಞೆ ತಪ್ಪಿಸಿ ಅವನನ್ನ ಎಳ್ಕೊಂಡು ಬಂದು ಇಲ್ಲಿ ಕೂಡ ಹಾಕಿದಿರ ಅಂದ್ರೆ ಮಾವಯ್ಯ ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ ಬಿಡಿ ಮಾವಯ್ಯ. ಖಚೇಂದ್ರ, ನನ್ನ ಮಗಳಿಗೋಸ್ಕರ ನಾನು ಏನು ಮಾಡೋಕ್ಕೂ ತಯಾರಿದ್ದೀನಿ. ಜೀವನದಾಗೆ ನನ್ನ ಮಗಳು ಒಂದು ತಪ್ಪೆ ಹೆಜ್ಜೆ ಇಟ್ಟರು ಸಾಕು, ನಾನು ಲಕ್ಷ್ಮಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋ ಅಪರಾಧಿ ಭಾವನೆ ನನ್ನನ್ನು ಕಾಡತ್ತೆ ಕಡಲ. ಯಾರೋ ಮಾಧವ, ಅವನ ಜೊತೆ ಜೀವನ ಪೂರ್ತಿ ಕಳಿತೀನಿ ಅಂತ ಹೊಂಟವಳಲ್ಲ. ನನ್ನ ಮಾತು ಕೇಳ್ತಾಳೆ ಇಲ್ಲ. ಒಂದ್ಸಾರಿ ಮನಸ್ಸು ಈ ಪ್ರೀತಿ ಪ್ರೇಮ ಅನ್ನೋದ್ರೊಳಗೆ ಬಿತ್ತಿದ್ರೆ ಅಪ್ಪ ಅಮ್ಮ ನೆಂಟರು ಇಷ್ಟರು ಎಲ್ಲ ವಿಲನ್ಗಳಾಗ್ಬಿಡ್ತಾರೆ ಕಡ್ಲ. ಅದಕ್ಕೆ ನಾನು ಅಳ್ಪಾಳಿಗೆ ವಿಲನ್ ಆಗ್ಬಿಟ್ಟೆ. ಇನ್ನೊಂದ್ಸಾರಿ ಮಾಧವೇನಾದರೂ ನನ್ನ ಮಗಳ ಸುದ್ದಿಗೆ ಬಂದರೆ ಇನ್ನು ಏನು ಬೇಕಾದ್ರೂ ಮಾಡ್ತೀನಿ ಕಣ್ಣ. ನಾನು ಗೆಂಡೆತಿಮ್ಮ ಟೈಮ್ ಆಯ್ತು ನಡಿಲ. ಸರಿ ಕಣಕಯ್ಯ, ನಡಿ ಹೋಗವ. ಲೇ ಗಜ, ನನ್ನ ಮಗಳು ಅಂದರೆ ನನಗೆ ಪ್ರಾಣ ಕಂಡ್ಲ, ನನ್ನ ಮೀರಾ ನನಗೆ ಪ್ರಪಂಚ ಕಂಡ್ಲ. ಅವಳ ಕಣ್ಣಾಗೆ ನಾನು ನೀರು ಬಂದರೆ ನಾನು ಸಹಿಸ್ಕೊಳಕ್ಕಿಲ್ಲ. ಏನು ಮಾವಯ್ಯ ಈಗ ಹೇಳ್ತೀರಾ? ಮೀರಾ ಆದರೆ ನನಗೂ ಪ್ರಾಣ, ಪ್ರಾಣಕ್ಕಿಂತ ಹೆಚ್ಚು. ಮಾವಯ್ಯ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಈ ಗುಂಡಿಗೆ ಗೂಡಲ್ಲಿ ಗುಬ್ಬಚ್ಚಿ ಗುಬ್ಬಚ್ಚಿ ಥರ ನೋಡ್ಕೋತೀನಿ ಮಾವಯ್ಯ. ಮಾವಯ್ಯ ನನಗೆ ಆಶೀರ್ವಾದ ಮಾಡಿ ಮಾವಯ್ಯ. ಒಳ್ಳೇದಾಗ್ಲಿ ಕಣ್ಣ, ನಡಿ ಹೋಗವ. ಮಾವಯ್ಯ ಒಂದೇ ಒಂದ್ಸಲಿ ಆ ಮಾಧವನ್ನ ನೋಡ್ಬೇಕು ಅಂತ ಆಸೆ ಆಗ್ತೈತೆ, ತೋರಿಸ್ತೀರಾ? ಏ ಗೆಂಡತಿಮ್ಮ ಸರ್ವಿಘ್ನೋಪಕಾಂತೆ ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಸಕಲ ಸರ್ವಜ್ಞ ಸಕಲೋ ಜಗತ್ಕಃ ಓಂ ಸಕಲ ಸರ್ವಾಧಿಕಾರ ಗುರುನಾಥಃ.
ಶಿವ ನೀವಿಲ್ಲ ಇರಿ, ವರ್ಷ ನೀನು ಹೋಗಿ ಮೀರನ್ನ ಕರ್ಕೊಂಬರುವ. ಅಲ್ಲಪ್ಪ ದಾರೆ ಏರ್ಕೊಡೋರು ನೀವು.
ಮಾಡ್ಬೇಡಮ್ಮ. ನನ್ ಮಾತು ಕೇಳು ಮೀರಾ. ನನ್ ಯಾರ ಮಾತು ಕೇಳಲ್ಲ. ನನ್ ಒಂದೇ ಒಂದು ಮಾತು ಕೇಳಿಸ್ಕೊತೀಯ. ನನ್ ಯಾರ ಮಾತು ಕೇಳಲ್ಲ. ನಿನ್ನ ಮ್ಯಾಡಿ ಬಗ್ಗೆ ಅಂದ್ರೂ ಕೇಳಿಸ್ಕೊಳ್ಳೋದಿಲ್ಲ. ನಿನ್ನ ಮಾಧವ ಜೀವಂತವಾಗಿರ್ಬೇಕು ಅಂದ್ರೆ ನೀನ್ ಈ ಮದುವೆಗೆ ಒಪ್ಕೊಳ್ಳೇಬೇಕು.